ಪ್ರಶಾಂತ್, ಪಾಲಿಟಿಕ್ಸ್ ಇಸ್ ಅ ರುತ್ಲೆಸ್ ಬಿಸ್ನೆಸ್. ಈ ಬೆಳವಣಿಗೆಯನ್ನ ನೋಡಿದಾಗ ಇನ್ನೊಂದ್ಸಲ ಪ್ರೂವ್ ಆಗುತ್ತೆ. ನೋಡಿ ಅದಿತಿ, ಯಾವತ್ತಿಗೂ ಕೂಡ ರಾಜನೀತಿ ಅಂತಕ್ಕಂಥದ್ದು ರುತ್ಲೆಸ್ ಆಗತ್ತೆ, ಆಗಿರುತ್ತೆ, ಎಮೋಷನಲ್ಲೆಸ್ ಆಗಿರುತ್ತೆ, ಎಮೋಷನ್ಸ್ಗಳು ಇರಲ್ಲ ರಾಜಕಾರಣಿಗಳಿಗೆ ಮುಖ್ಯವಾಗಿ. ಅದು ಈ ಒಂದು ಬೆಳವಣಿಗೆಗಳಿಂದ ಮತ್ತೆ ಮತ್ತೆ ಆ ಒಂದು ವಿಚಾರ ಸ್ಪಷ್ಟವಾಗ್ತಾ ಇದೆ. ಇಡೀ ಒಂದು ತೇಜಸ್ವಿನಿ ಅನಂತಕುಮಾರ್ಗೆ ಟಿಕೆಟ್ ತಪ್ಪಿಸಿದ್ದು, ಟಿಕೆಟ್ ಯಾರಿಗೆ ಕೊಡಬೇಕು ಬಿಡಬೇಕು ಅಂತಕ್ಕಂಥದ್ದು ರಾಜಕೀಯ ಪಕ್ಷದ ಭಾಗ. ಆದರೆ ಅನೇಕರಿಗೆ ಅನಿಸಿದ್ದು ತೇಜಸ್ವಿನಿ ಅನಂತಕುಮಾರ್ಗೆ ಟಿಕೆಟ್ ಕೊಡಲ್ಲ ಅಂತಾದರೆ 15 ದಿನ ಮೊದಲನೋ 20 ದಿನ ಮೊದಲು ಈ ನಿರ್ಣಯವನ್ನ RSS ಮಾಡಿಟ್ಟುಕೊಂಡಿತ್ತು. ರಾಷ್ಟ್ರೀಯ ನಾಯಕರು ಇದರಲ್ಲಿ ಕೊನೆಯ ಗಳಿಗೆಯಲ್ಲಿ ರಾಷ್ಟ್ರೀಯ ನಾಯಕರ ಮೇಲೆ ಹಾಕಲಾಗ್ತಾ ಇದೆ. ಆದರೂ ಕೂಡ ಈ ನಿರ್ಧಾರದ ಹಿಂದೆ RSS, ಸ್ಥಳೀಯ RSS ಇತ್ತು ಅಂತಕ್ಕಂಥದ್ದು ಸ್ಪಷ್ಟ. RSS ಈ ನಿರ್ಣಯವನ್ನ ಮಾಡಿಕೊಂಡಿದ್ರೆ ತನ್ನದೇ RSS ಪರಿವಾರದ ಕಾರ್ಯಕರ್ತೆಯಾಗಿದ್ದ ತೇಜಸ್ವಿನಿ ಅನಂತಕುಮಾರ್ಗೆ ಹೋಗಿ ನಿಮಗೆ ಟಿಕೆಟ್ ಕೊಡಲ್ಲ ಅಂತ ಹೇಳಿದ್ರೆ, ನಿನ್ನೆಯ ಇಡೀ ತೇಜಸ್ವಿನಿ ಅನಂತಕುಮಾರ್ ಅವರ ಸಾರ್ವಜನಿಕ ನಡವಳಿಕೆಗಳನ್ನ ಗಮನಿಸಿದಾಗ ಅವರೇನು ಬಂಡಾಯ ಹೇಳತಕ್ಕಂತ ವ್ಯಕ್ತಿ ಅಂತ ಯಾರಿಗೂ ಅನ್ಸಲ್ಲ. ಆ ರೀತಿಯ ಪೊಲಿಟಿಕಲ್ ಬ್ಯಾಕಿಂಗ್ ಕೂಡ ಇಲ್ಲ. ಅನಂತಕುಮಾರ್ಗೆ ಟಿಕೆಟ್ ತಪ್ಪಿಸಿದ್ರೆ, ಯಡಿಯೂರಪ್ಪನವರಿಗೆ ಟಿಕೆಟ್ ತಪ್ಪಿಸಿದ್ರೆ ಏನಾಗ್ಬಹುದು ಅಂತಕ್ಕಂಥದ್ದು ಬೇರೆ ಭಾಗ. ಆದ್ರೆ ಒಬ್ಬ ಪತಿ ತಿರಿಕೊಂಡ ನಂತರ ಪತ್ನಿ 5-6 ತಿಂಗಳಲ್ಲಿ ಬಂಡಾಯ ಹೇಳ್ತಾಳೆ ಅಂತಕ್ಕಂಥ ಆ ರೀತಿಯ ವ್ಯಕ್ತಿತ್ವ ತೇಜಸ್ವಿನಿ ಅವ್ರದ್ದು ಇರಲಿಲ್ಲ. ಹೀಗಾಗಿ 1 ತಿಂಗಳ ಮುಂಚೆ, 15 ದಿನದ ಮುಂಚೆಯೇ RSS ನಾಯಕರು ಹೋಗಿ ತೇಜಸ್ವಿನಿ ಅನಂತಕುಮಾರ್ ಅವರೇ, ನಿಮ್ಗೆ ಈ ಬಾರಿ ನಾವು ಟಿಕೆಟ್ ಕೊಡ್ತಾ ಇಲ್ಲ, ಒಂದೇ ಕುಟುಂಬದ ಬಳಿ 22 ವರ್ಷದಿಂದ ಅಧಿಕಾರ ಇದೆ, ನಾವು ಇದನ್ನ ಶಿಫ್ಟ್ ಮಾಡ್ತೀವಿ ಅಂತಕ್ಕಂಥದನ್ನ ಹೇಳಿದ್ರೆ ಅವ್ರು ಒಪ್ಕೊಳ್ತಾ ಇದ್ರೇನೋ. ಆದ್ರೆ ಆ ರೀತಿ ಹೇಳಿದ್ರೆ ತಕ್ಷಣಕ್ಕೆ ಬೆಂಗಳೂರು ದಕ್ಷಿಣದಲ್ಲಿ ರಾಜ್ಯ BJPಯಲ್ಲಿ ಅನೇಕ ನಾಯಕರು ಎದ್ದು ಕುಳ್ಕೊಳ್ತಾ ಇದ್ರು, ಸೇಫ್ ಸೀಟ್ ಇದೆ, ನಾವು ನಿಲ್ತೀವಿ ಅಂತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಸದಾನಂದ ಗೌಡರು ಹೇಳ್ತಿದ್ರು, ನಾನು ಬಂದು ನಿಂತ್ಕೋತೀನಿ ಬೆಂಗಳೂರು ಸೌತ್ಗೆ. ಒಕ್ಕಲಿಗರ ಪ್ರಾಬಲ್ಯ ಕೂಡ ಇದೆ, ಒಕ್ಕಲಿಗರ ಪ್ರಾಬಲ್ಯ ಇರುವಂತ ಕ್ಷೇತ್ರ ಅದು. ಅಜಿತ್, ತುಂಬಾ ಪಾಲಿಟಿಕ್ಸ್ ನೀವು ರುತ್ಲೆಸ್ ಅಂತಕ್ಕಂಥದನ್ನ ಏನ್ ಹೇಳ್ತಾ ಇದ್ರಿ. ಒಕ್ಕಲಿಗರ ಯಾವುದೇ ನಾಯಕರು ಕೂಡ ಎದ್ದು ಕುಳಿತುಕೊಂಡಿದ್ರೆ RSSಗೆ ಆ ನಾಯಕರ ಕ್ಲೇಮ್ ಅನ್ನ ತಳ್ಳಿ ಹಾಕ್ಲಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ಮೇಜರ್ ಕಮ್ಯುನಿಟಿಗಳು ಏನಿರ್ತವೆ, ಒಕ್ಕಲಿಗ ಮತ್ತು ಲಿಂಗಾಯತರು BJPಯಲ್ಲಿ ಯಾವ ಒಂದು ಪ್ರಮಾಣದಲ್ಲಿ ನಮಗೆ ಟಿಕೆಟ್ ಬೇಕು ಅಂತಕ್ಕಂಥದ್ದನ್ನ ಕೇಳಿದ್ರೆ ಅದನ್ನ ತಳ್ಳಿ ಹಾಕೋದು ಸುಲಭ ಅಲ್ಲ. ಹಾಗಾದಾಗ ಬೆಂಗಳೂರು ದಕ್ಷಿಣದಲ್ಲಿ ಏನೊಂದು ಬ್ರಾಹ್ಮಣ ಒಕ್ಕಲಿಗ ಕಾಂಬಿನೇಷನ್ ಮಾಡಿಕೊಂಡು BJP ಸೀಟ್ ಹಿಡಿದಿದೆ, ಅದು ತಪ್ಪುವ ಭಯ ಇರುತ್ತೆ. ಆ ಕಾರಣದಿಂದಾಗಿ RSS ನಾಯಕರು ಒಳಗಡೆ ತೇಜಸ್ವಿನಿ ಅನಂತಕುಮಾರ್ಗೆ ಟಿಕೆಟ್ ಕೊಡಲ್ಲ ಅಂತಕ್ಕಂಥದ್ದನ್ನ 15 ದಿನ ಮೊದಲೇ ನಿರ್ಧರಿಸಿದ್ರು. ಆದ್ರೆ ಹೊರಗಡೆ ಮಾತ್ರ ತೇಜಸ್ವಿನಿ ಅನಂತಕುಮಾರ್ ಫ್ರೇಯಲ್ಲಿದ್ದಾರೆ, ತೇಜಸ್ವಿನಿ ಅನಂತಕುಮಾರ್ಗೆ ಟಿಕೆಟ್ ಸಿಗ್ಬಹುದು ಅಂತಕ್ಕಂಥದ್ದನ್ನ ಕೊನೆಯ ದಿನದವರೆಗೂ ಕೂಡ ನಂಬಿಸ್ಕೊಂಡು ಬಂದ್ರು. ಅದರಲ್ಲಿ ಏನ್ ಸ್ಟ್ರಾಟಜಿ, ಒಂದು BJPಯ ಉಳಿದ ನಾಯಕರು RAS ಅಶೋಕ್ ಒಂದ್ ವೇಳೆ ನನಗೆ ಟಿಕೆಟ್ ಕೊಡಿ ಅಂತಕ್ಕಂಥದ್ದನ್ನ ಕೇಳಿದ್ರೆ ಸಂಘಟನೆ ಮೇಲೆ ಅವ್ರಿಗೆ ಹಿಡಿತಾ ಇದೆ, MLAಗಳ ಮೇಲೆ ಹಿಡಿತಾ ಇದೆ. ಅವ್ರಿಗೆ ಟಿಕೆಟ್ ತಪ್ಪಿಸಿದ್ರೆ ಬಂಡಾಯದ ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತವೆ. RAS ಅಶೋಕ್ ನಾನ್ ಟಿಕೆಟ್ ಕೇಳ್ತಿದ್ದೀನಿ ಅಂತ ಕೇಳಿದಾಗ ನೀವು ಏಕದಂ ಹೋಗಿ ತೇಜಸ್ವಿ ಸೂರ್ಯಗೆ ಟಿಕೆಟ್ ಕೊಟ್ರೆ ಇಡೀ BJPಯಲ್ಲಿ ಒಂದು ಬಂಡಾಯದ ವಾತಾವರಣ ನಿರ್ಮಾಣ ಆಗುತ್ತೆ, RAS ಅಶೋಕ್ ವಿರುದ್ಧವಾಗಿ ಕೆಲಸ ಮಾಡತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತವೆ. ಆ ಕಾರಣದಿಂದ ಕೊನೆಯ ದಿನಗಳವರೆಗೂ ಕೂಡ ತೇಜಸ್ವಿನಿ ಅನಂತಕುಮಾರ್ ಅಂತಕ್ಕಂಥದ್ದನ್ನು ಹೇಳಿದ್ರು. RAS ಅಶೋಕ್ ಅವ್ರಿಗೂ ಕೂಡ ತೇಜಸ್ವಿನಿ ಅನಂತಕುಮಾರ್ ಟಿಕೆಟ್ ಕೇಳ್ತಾ ಇದ್ದಾಗ ತಾನು ಹೋಗಿ ಟಿಕೆಟ್ ಕೇಳಿದ್ರೆ ಆಪ್ಟಿಕ್ಸ್ ಸರಿ ಹೊಂದಲ್ಲ, ಆ ಕಾರಣದಿಂದ ಅವ್ರು ಯಾರು ಟಿಕೆಟ್ ಕೇಳ್ತಾ ಇರಲಿಲ್ಲ. ತೇಜಸ್ವಿನಿ ಅನಂತಕುಮಾರ್ಗೆ ಟಿಕೆಟ್ ಅಂದ ತಕ್ಷಣ ಕಾಂಗ್ರೆಸ್ ಕೂಡ ಒಂದು ರೀತಿಯಾಗಿರ್ತಕ್ಕಂಥ ಬೇರೆ ಚರ್ಚೆ ವಿಚಾರವನ್ನ ಮಾಡ್ತಾ ಇತ್ತು. ರಾಮಲಿಂಗಾರೆಡ್ಡಿ ಅವರಿಗೆ ಕೇಳಲಾ ಇತ್ತು ಟಿಕೆಟ್ ನಿಲ್ಲಿ ಅಂತ. ತೇಜಸ್ವಿನಿ ಅನಂತಕುಮಾರ್ ಆದ್ರೆ ನಾನು ನಿಲ್ಲಲ್ಲ, ಅವ್ರಿಗೊಂದು ರೀತಿಯಾಗಿರ್ತಕ್ಕಂಥ ಅನಂತಕುಮಾರ್ ಸಿಂಪತಿ ಇರುತ್ತೆ, ಅನಗತ್ಯವಾಗಿ ನಾನು ನಿಲ್ಲಲ್ಲ ಅಂತಕ್ಕಂಥದ್ದನ್ನು ಹೇಳಿದರು. ಪ್ರಿಯಾ ಕೃಷ್ಣ ಅವ್ರಿಗೆ ಕೇಳಲಾಯ್ತು, ಇಲ್ಲ ನಾನು ನಿಲ್ಲಲ್ಲ ಅಂತಕ್ಕಂಥದ್ದನ್ನ ಪ್ರಿಯಾ ಕೃಷ್ಣ ಸ್ಪಷ್ಟಪಡಿಸಿದ್ರು. ಕಾಂಗ್ರೆಸ್ ಒಂದು ರೀತಿಯಾಗಿರ್ತಕ್ಕಂಥ ಅಸ್ಪಷ್ಟತೆಯಲ್ಲಿ ಕಾಂಗ್ರೆಸ್ ಅನ್ನು ಕೂಡ ಇಡಲಾಯ್ತು. ಕೊನೆಗೆ ಕಾಂಗ್ರೆಸ್ ಬೆಂಗಳೂರು ಸೆಂಟ್ರಲ್ ಅಥವಾ ಬೆಂಗಳೂರು ನಾರ್ತ್ಗೆ ಟಿಕೆಟ್ ಕೊಡಿ ಅಂತ BK ಹರಿಪ್ರಸಾದ್ ಗಂಟು ಬಿದ್ದಿದ್ರು, ಅವರನ್ನ ಬೆಂಗಳೂರು ಸೌತ್ಗೆ ಹಾಕಿದ್ರು. ಅಂದ್ರೆ ಸೀರಿಯಸ್ ಕ್ಯಾಂಡಿಡೇಚರ್ ಅಲ್ಲ ಅಂತಕ್ಕಂಥದ್ದು. ಮೂರನೆಯ ಭಾಗ ನೀವು ಹೇಳ್ತಾ ಇದ್ರೆ ತೇಜಸ್ವಿ ಬಂಡೆದ್ರೆ ಏನಾಗ್ಬಹುದು ಅಂತಕ್ಕಂಥದ್ದು.
ನೋಡಿ ಫ್ಯಾಕ್ಟ್ ಪೊಲಿಟಿಷಿಯನ್ಸ್ ಯಾವತ್ತು ಫ್ಯಾಕ್ಟರಿನ ಅಂತರೂ ಮಾಡ್ತಾರೆ, ಅವರ ಸ್ವಭಾವ ಏನು ಎತ್ತ ಎಲ್ಲವಕ್ಕಿಂತ ಆ ರೀತಿಯ ಫ್ಯಾಕ್ಟರಿನ ಅಂತರೂ ಯಾವತ್ತಿಗೂ ಕೂಡ ಇರುತ್ತೆ. ಸಾರ್ವಜನಿಕರ ಚರ್ಚೆಯಲ್ಲಿ ನಾವು ಆ ರೀತಿಯಾಗಿರ್ತಕ್ಕಂಥವ್ರು ಹೇಳ್ತಾರೋ ಇಲ್ವೋ ಅಂತಕ್ಕಂಥದ್ದು ನಮ್ಮ ಚರ್ಚೆ ಬೇರೆ, ಆದರೆ ಪೊಲಿಟಿಷಿಯನ್ಸ್ ಎಲ್ಲವನ್ನ ಕೂಡ ಫ್ಯಾಕ್ಟರಿನ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಿರ್ತಾರೆ. ಈ ಕಾರಣದಿಂದ ಕೊನೆಯ ರಾತ್ರಿ 1 ಗಂಟೆಗೆ ತೇಜಸ್ವಿ ಸೂರ್ಯ ಹೆಸರನ್ನ ಘೋಷಿಸಲಾಯಿತು. ಏನೇ ಆದರೂ ಕೂಡ ಯಾರಿಗೂ ಟೈಮ್ ಇರಲ್ಲ. ನೋಡಿ, ನಾಮಿನೇಷನ್ ಪ್ರೊಸೀಜರ್ ಏನಿದೆ ಅದು ಸುಲಭದ ಬಿಸ್ನೆಸ್ ಅಲ್ಲ. 5 ವರ್ಷದ IT ರಿಟರ್ನ್ಸ್ ಅನ್ನ ತರಬೇಕಾಗತ್ತೆ, ಅನೇಕ ಮಾಹಿತಿಗಳನ್ನ ಒದಗಿಸ್ಬೇಕಾಗತ್ತೆ. ಅಂದ್ರೆ ನಿಮ್ಗೆ ಸರಿ ಸುಮಾರು 4-5 ದಿನದ ತಯಾರಿ ಅಂತರೂ ನಾಮಿನೇಷನ್ಗೆ ಬೇಕಾಗತ್ತೆ. ಹೀಗಾಗಿ ತೇಜಸ್ವಿ ಸೂರ್ಯ ಅವರಿಗೆ ಮೊದಲೇ ಹೇಳಲಾಗಿತ್ತು, ತಯಾರಿ ಮಾಡಿಟ್ಕೊಳ್ಳಿ ಅಂತಕ್ಕಂಥದ್ದನ್ನ ಮೊದಲೇ ತಿಳಿಸಲಾಗಿತ್ತು. ರಾತ್ರಿ 1 ಗಂಟೆಗೆ ತಿಳಿಸಿದ್ರು ಕೂಡ 12ಕ್ಕೆ ನಿನ್ನೆ ಹೋಗಿ ತೇಜಸ್ವಿ ಸೂರ್ಯ ನಾಮಿನೇಷನ್ ಅನ್ನ ಮಾಡಿದ್ದಾರೆ. ಈ ರೀತಿ ರಾಜಕಾರಣದಲ್ಲಿ ಅನೇಕ ಘಟನೆಗಳು ಹಿಂದೆ ಕೂಡ ನಡೆದಿವೆ, ಮುಂದೆ ಕೂಡ ನಡೆಯೋದಿದೆ ಅಜಿತ್. ಆದ್ರೆ ಒಂದಂತೂ ನಿಶ್ಚಿತ, ನಾವು ಪತ್ರಕರ್ತರಾದವರು ಅದರ ಕಾಂಟೆಕ್ಸ್ಟ್ ಅನ್ನು ಜನರಿಗೆ ತಿಳಿಸೋದು ಮಾತ್ರ ನಮ್ಮ ಕರ್ತವ್ಯ. ಅಬ್ಸಲ್ಯೂಟ್ಲಿ. ಥ್ಯಾಂಕ್ ಯು ವೆರಿ ಮಚ್ ಪ್ರಶಾಂತ್ ನಾಥು, ಇಟ್ ವಾಸ್ ವಂಡರ್ಫುಲ್ ಇನ್ಸೈಟ್.